ಸುಮಾರು 50 ಮೀಟರ್ ಅಂತರದಲ್ಲಿ ಪೈಪ್ ಲೈನ್ ಮಾಡಿರೋದೊಂದು ಒಡೆದು ಹೋಗಿ ರಸ್ತೆಯ ಅಡಿಗಡೆಗೆ ಸುಮಾರು 3 ಅಡಿಗಳಷ್ಟು ಮಣ್ಣು ಕೊರೆದು ಹೋಗಿ ಸ್ಥಳೀಯ ಆಸುಪಾಸಿನವರ ಕಂಪೌಂಡ್ಗಳಿಗೆ ಅಥವಾ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದೆ. ದಡ್ಡ ದುರಂತ, ದಡ್ಡ ದುರಂತ ಅಂತ ಹೇಳಿದ್ರೆ ರೋಡೆಲ್ಲ ಬ್ಲಾಕ್ ಆಗೋ ಸಂದರ್ಭ ಇತ್ತು. ನಮ್ಮ ಮನೆ ಎದುರುಗಡೆನೆ ನಿನ್ನ ಸಾಮಾನ್ಯ 2 ಗಂಟೆಗೆ ಅವರು ನೀರು ಟೆಸ್ಟಿಗೆ ಬಿಟ್ಟು ಉಡುಪಿ ನೀರು ಟೆಸ್ಟಿಗೆ ಬಿಡುವಾಗ ಫಸ್ಟ್ ಸ್ಟಾರ್ಟಿಂಗ್ ಓಪನ್ ಆಗಿದ್ದು ಇಡೀ ರಸ್ತೆಯೆಲ್ಲ ಸಾಮಾನ್ಯ 2.5-3 ಫೀಟ್ ಅಂದೆದು ರೋಡಿನ ಅಡಿಗಡೆ ಕೊಚ್ಕೊಂಡು ಹೋಗಿತ್ತು ನೀರು. ಹಾಲಾಡಿಯಿಂದ ಚೋರಾಡಿಗೆ ಕರೆಂಟ್ ಲೈನ್ ತರುವಂಥ ಸಂದರ್ಭದಲ್ಲಿ ರೋಡಿನ ಚರಂಡಿಯಲ್ಲಿ 1-2 ಫೀಟನ್ನು ಅಗೆದು ಪೈಪನ್ನು ಹಾಕಿ ಮೋರಿಗಳು ಇರುವಂತಹ ಜಾಗದಲ್ಲೂ ಸಹ ಅದರ ಮೇಲಿಗೆ ಪೈಪ್ ಕರೆಂಟ್ ಲೈನನ್ನು ಹಾಕಿಕೊಂಡು ಬಂದಿರುತ್ತಾರೆ. ಕೊಳಚೆ ನೀರು ವೇಸ್ಟ್ ತ್ಯಾಜ್ಯಗಳು ಪೂರ್ತಿ ಯಾವುದೇ ವಿಲೇವಾರಿ ಆಗ್ತಾ ಇಲ್ಲ. ಅಷ್ಟೇ 3 ವರ್ಷ ಆಯ್ತು ನಮ್ಮ ಕುಡಿ ನೀರು, ಈಗಿಲ್ಲ ಮೋದಿ ಸ್ವಾಮಿ ಬಟ್ಟೆಯಲ್ಗೂ ನೀರಿಲ್ಲ. ಈ ನೀರು ಸುಮಾರು ವರ್ಷ ಆಯ್ತು ನಾವು ಕ್ಯಾರಿ ಮಾಡಿ. ಒಡೆಯರಾಗಳಿಗೆ ಹೇಳಿ ನೀವು ಏನು ಮಾಡಿ, ನೀವು ಕ್ಯಾರಿ ಬಿಟ್ಕೊಡ್ತೀನಿ ನಾನು ನಿಮಗೆ ಕುಡಿಯುವ ನೀರು ಇದನ್ನೇ ಕುಡೀನಿ ಅಂತ ಹೇಳಿ. ಇಡೀ ಉಡುಪಿ ಜಿಲ್ಲೆಗೆ ವಾರಾಹಿ ನೀರಿನ ಮೇಲೆ ಕಣ್ಣು. ಉಡುಪಿ, ಕಾರ್ಕಳ, ಕುಂದಾಪುರ, ಬೈದೂರು ಈ ಎಲ್ಲ ಒಳ ಕ್ಷೇತ್ರಗಳಿಗೂ ಈ ನದಿ ನೀರೇ ಗತಿ ಎಂಬಂತಾಗಿದೆ. ಅಂದರೆ ಜಿಲ್ಲೆಯ ಎಲ್ಲಾ ಭಾಗಗಳಿಗೂ ಈ ನದಿಯ ನೀರೇ ಬೇಕು ಎಂಬ ಪರಿಸ್ಥಿತಿ ಇದೆ. ಇದೇ ಕಾರಣದಿಂದಾಗಿ ವಾರಾಹಿಯ ಹೆಸರಿನಲ್ಲೇ ಸಾಕಷ್ಟು ಲೂಟಿಯ ಯೋಜನೆಗಳು ತಯಾರಾಗ್ತದೆ ಎಂಬ ಆರೋಪಗಳು ಕೂಡ ಇವೆ. ಹಾಲಾಡಿಯ ವಾರಾಹಿ ನದಿಯಿಂದ ಉಡುಪಿಗೆ ಶುದ್ಧ ಕುಡಿಯುವ ನೀರು ತೆಗೆದುಕೊಂಡು ಹೋಗುವಂತ ಒಂದು ಮಹತ್ತರವಾದ ಯೋಜನೆ. ಆದರೆ ಇದು ಕಳೆದ ಹಲವಾರು ವರ್ಷಗಳಿಂದ ಆಮೆಗತಿಯಲ್ಲಿ ನಡೀತಾ ಉಂಟು. ಅದಕ್ಕೆ ಉಡುಪಿ ಜಿಲ್ಲಾ ರೈತ ಸಂಘ ವಿಶೇಷವಾಗಿ ಉಡುಪಿಗೆ ನೀರು ತೆಗೆದುಕೊಂಡು ಹೋಗಲಿಕ್ಕೆ ಯಾವುದೇ ಸಂದರ್ಭದಲ್ಲೂ ಸಹ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಆದರೆ ಇದರಲ್ಲಿ ಒಂದು ಮಾರ್ಪಾಡು ಮಾಡಬೇಕಂತ ಹೇಳ್ಕೊಂಡಿತ್ತು. ಯಾಕಂತ ಹೇಳಿದರೆ ಇದು ಹೋಗುವಂಥ ಜಾಗಗಳಲ್ಲಿ ಸುಮಾರು 14 ಗ್ರಾಮ ಪಂಚಾಯತ್ಗಳು ಬರ್ತವೆ. ಆ ಗ್ರಾಮ ಪಂಚಾಯತ್ ವಾಸಿಗಳಿಗೆ ಶುದ್ಧ ಕುಡಿಯುವ ನೀರನ್ನು ಕೊಟ್ಟು ನೀವು ಉಡುಪಿಗೆ ತೆಗೆದುಕೊಂಡು ಹೋಗಿ ಎನ್ನುವಂಥ ಒಂದು ವಿಚಾರವನ್ನು ದಾವೆಯನ್ನು ಅರ್ಜಿ ಸಮಿತಿ ಹಾಕಿದಂಥ ನಿಟ್ಟಿನಲ್ಲಿ ಅದನ್ನು ಹಾಲಾಡಿಯಲ್ಲೇ ಶುದ್ಧೀಕರಿಸಿ ಇಲ್ಲಿಂದ ಸಂಬಂಧಿಸಿದ 14 ಗ್ರಾಮ ಪಂಚಾಯತ್ಗಳಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡುವುದರ ಮೂಲಕ ಉಡುಪಿಗೆ ನೀರನ್ನು ತೆಗೆದುಕೊಂಡು ಹೋಗಬೇಕನ್ನುವಂಥ ರೀತಿಯಲ್ಲಿ ಉಡುಪಿ ಜಿಲ್ಲಾ ರೈತ ಸಂಘ ವಾದವನ್ನು ಮಂಡಿಸಿತ್ತು. ಆ ಪ್ರಕಾರದಲ್ಲಿ ಈಗ ಹಾಲಾಡಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಕೆಲಸ ಆಗ್ತಾ ಇದೆ. ಆದರೆ ಈ ತನ್ಮಧ್ಯೆ ನಿನ್ನೆ ದಿವಸ ಏನು ಟೆಸ್ಟ್ ಮಾಡುವಂಥ ಒಂದು ನೆಪದಲ್ಲಿ ಆ ಶುದ್ಧ ಕುಡಿಯುವ ನೀರಿನ ಘಟಕದ ಸುಮಾರು 50 ಮೀಟರ್ ಅಂತರದಲ್ಲಿ ಪೈಪ್ ಲೈನ್ ಮಾಡಿರೋದೊಂದು ಒಡೆದು ಹೋಗಿ ರಸ್ತೆ ಸಾಮಾನ್ಯ ಕಾಂಕ್ರೀಟ್ ಹೊಸದಾಗಿ 2 ತಿಂಗಳು ಸಹ ಆಗಲಿಲ್ಲ ಈ ಕಾಂಕ್ರೀಟ್ ರಸ್ತೆಯಾಗಿ ರಸ್ತೆಯ ಅಡಿಗಡೆಗೆ ಸುಮಾರು 3 ಅಡಿಗಳಷ್ಟು ಮಣ್ಣು ಕೊರೆದು ಹೋಗಿ ಸ್ಥಳೀಯ ಆಸುಪಾಸಿನವರ ಕಂಪೌಂಡ್ಗಳಿಗೆ ಅಥವಾ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿದೆ. ಅವ್ರ ಹತ್ರ ಇಂಜಿನಿಯರ್ ಹತ್ರ ಕೇಳಿದರೆ ಇದು ನಾವು ಸಮರ್ಪಕವಾಗಿ ಕ್ವಾಲಿಟಿ ಆಫ್ ವರ್ಕನ್ನು ನಾವು ಮಾಡ್ತಾ ಇದ್ದೇವೆ, ನೀವು ಏನು ರೀ ಹೇಳ್ತೀರಿ ಅಂತ ಹೇಳಿ ಸ್ಥಳೀಯರಿಗೆ ಹೇಳ್ತಾರಂತೆ ಅಥವಾ ಬೇಸರ ಬೆತ್ಕೊಡ್ತಾರೆ. ಆದರೆ ಕ್ವಾಲಿಟಿ ಆಫ್ ವರ್ಕ್ ಇದ್ದರೆ ಈ ರೀತಿ ಆಗಲಿಕ್ಕೆ ಯಾವುದೇ ಸಂದರ್ಭದಲ್ಲೂ ಸಾಧ್ಯ ಇಲ್ಲ. ಹೌದು, ವಾರಾಹಿ ನದಿ ನೀರನ್ನು ಭರತ್ಕಲ್ ಎಂಬಲ್ಲಿನಿಂದ ಚೋರಾಡಿಗೆ ಪೈಪ್ಗಳ ಮೂಲಕ ಹಾಯಿಸಿ ಅಲ್ಲಿ ಶುದ್ಧೀಕರಣಗೊಳಿಸಿ ಅಲ್ಲಿಂದ ಉಡುಪಿ ನಗರಕ್ಕೆ ಶುದ್ಧ ಕುಡಿಯುವ ನೀರನ್ನು ಪೂರೈಸುವ ಯೋಜನೆಯನ್ನು ರೂಪಿಸಲಾಗಿದೆ. ಸುಮಾರು 370 ಕೋಟಿ ರೂಪಾಯಿಗಳು ಅಂದಾಜು ವೆಚ್ಚದಲ್ಲಿ ರೂಪಿಸಲಾಗಿರುವ ಈ ಯೋಜನೆ ಈ ಭಾಗದ ಜನರಿಗೆ ಈಗ ಮಾರಕವಾಗಿ ಪರಿಣಮಿಸಿದೆ ಎನ್ನುವುದು ಪ್ರಮುಖ ಆರೋಪ. ಈ ಬಗ್ಗೆ ಈಗಾಗಲೇ ರೈತ ಸಂಘ ಉಡುಪಿ ಸಾಕಷ್ಟು ಹೋರಾಟ ಕೂಡ ನಡೆಸಿದೆ. ಕೊಳವೆ ಮಾರ್ಗದ ಮೂಲಕ ನೀರನ್ನು ಸರಬರಾಜು ಮಾಡುವ ಯೋಜನೆಯ ಕಾಮಗಾರಿ ಈಗಾಗಲೇ ಪ್ರಗತಿಯಲ್ಲಿದೆ. ಯೋಜನೆಯ ಪ್ರದೇಶದ ಸುತ್ತಮುತ್ತಲಿನ ಗ್ರಾಮಗಳು ಇದರಿಂದಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಿವೆ. ಕಳಪೆ ಕೊಳವೆ ಮಾರ್ಗದ ಜೋಡಣೆಯ ಕಾರಣದಿಂದಾಗಿ ರಸ್ತೆ ಮತ್ತು ಮನೆಗಳಿಗೆ ನೀರು ನುಗ್ಗಿದೆ. ಹೊಸದಾಗಿ ರಚನೆಗೊಂಡ ಚೋರಾಡಿ ಕಾಂಕ್ರೀಟ್ ರಸ್ತೆ ಅಪಾಯಕ್ಕೆ ತಲುಪಿದೆ. ಕಾಂಕ್ರೀಟ್ ರಸ್ತೆಯ ಅಡಿಭಾಗಕ್ಕೆ ನೀರು ನುಗ್ಗಿದ್ದು ಅಪಾಯದ ಸೂಚನೆ ನೀಡಿದೆ.
ಯೋಜನಾ ಪ್ರದೇಶದ ಸುತ್ತಮುತ್ತಲೂ ಕಾಮಗಾರಿಗೆ ತಂದ ಕಲ್ಲು ಮಣ್ಣುಗಳು ರೈತರ ಗದ್ದೆಗಳಿಗೆ ನುಗ್ಗುತ್ತಿದೆ ಎನ್ನುವುದು ಸ್ಥಳೀಯರ ಆರೋಪ. ಏನು ಈ ಕಾಮಗಾರಿಯಲ್ಲಿ ನಡೀತಾ ಇದೆ? ಈ ಕಾಮಗಾರಿಯ ಪಕ್ಕದಲ್ಲಿ ಜಾಗ ಇರುವ ಜಾಗದ ನಿವಾಸಿ ನಾನು. ಇಲ್ಲಿ ಕಾಮಗಾರಿ ನಡೀತಾ ಇರುವಾಗ ಹಲವು ಸಾರಿ ಅದರ ಲೋಪದೋಷಗಳನ್ನು ಇಂಜಿನಿಯರ್ಗಳಿಗೂ ಗಮನಕ್ಕೆ ತಂದು ಅವರಿಗೆ ವಿಷಯವನ್ನು ಹೇಳಿದರು. ಪಂಚಾಯತ್ ಮುಖಾಂತರ, ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ ಮೆಂಬರ್ಸ್ ಮುಖಾಂತರ ಅವರಿಗೆ ಈ ವಿಷಯವನ್ನು ಮನದಟ್ಟು ಮಾಡಿದರು. ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ಕಾಮಗಾರಿಯ ಜಾಗದ ಸುತ್ತ ಗೆದ್ದೆಗಳಿಗೆ ಮಣ್ಣು, ಕೆಸರು ನೀರು, ಮಣ್ಣುಗಳು ಬಂದು ಕೃಷಿಯನ್ನು ಮಾಡದೇ ಇರುವಂತಹ ಪರಿಸ್ಥಿತಿ ಬಂದಿದೆ. ಈಗಿನ ಕೃಷಿ ಮಾಡದೇ ಇರುವಂತಹ ಕಾಲಘಟ್ಟದಲ್ಲಿ ನಮ್ಮ ಈ ಚೋರಾಡಿಯಲ್ಲಿ ಎರಡು ಬೆಳೆಯನ್ನು ಬೆಳೀತಾ ಇದ್ದಾರೆ ರೈತರು. ಆ ಒಂದು ಕಾರ್ಯಕ್ಕೂ ಕಲ್ಲು ಹಾಕುವಂಥ ಒಂದು ಕೆಲಸ ಈ ಕಾಮಗಾರಿಯ ಸಂಬಂಧಪಟ್ಟವರು ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ, ಅದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತದವರು ಮಾಡ್ತಾ ಇದ್ದಾರೆ. ಆವಾಗ ರೋಡು, ಈ ರಸ್ತೆ ಮಾಡುವ ಸಂದರ್ಭದಲ್ಲಿ ರಸ್ತೆಗೆ ಜಾಗ ಬಿಟ್ಟಂಥ ನಾವೆಲ್ಲ ರೈತರು ಜಾಗ ಬಿಟ್ಟು ಕೊಟ್ಟಾವಾಗ ಕೃಷಿ ನೀರು ಹೋಗಲಿಕ್ಕೆ ಆವಿನ ಇಂಜಿನಿಯರ್ ಹತ್ರ ಮನವಿ ಮಾಡಿದ ಮೇರೆಗೆ ಒಂದು ಸಣ್ಣದಾದ ಒಂದು ತೋಡನ್ನು ನಿರ್ಮಿಸಿ ಕೊಟ್ಟಿದ್ದಾರೆ. ಈಗ ಅದೇ ತೋಡಿಗೆ ಇವರ ಹೆಸರು ನೀರನ್ನು, ಕೆಮಿಕಲ್ ನೀರನ್ನು ಬಿಡುವ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ರೋಡ್ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ರೋಡಿಗೆ ಮೋರಿಯನ್ನು ಹಾಕಿ ನೀರನ್ನು ಈಚೆ ಬಿಡುವ ಹುನ್ನಾರ ನಡೆಸಿದಾಗ ಪಂಚಾಯತ್ ಮೆಂಬರು, ಅಧ್ಯಕ್ಷರು ಎಲ್ಲ ಬಂದು ತಡೆದು ಅದನ್ನು ನಿಲ್ಲಿಸಿ ರೋಡನ್ನು ನಿರ್ಮಾಣ ಮಾಡಿರುತ್ತಾರೆ. ಅಲ್ಲದೆ ಈ ಸ್ಥಳದಲ್ಲಿ ಹಾಲಾಡಿಯಿಂದ ಚೋರಾಡಿಗೆ ಕರೆಂಟ್ ಲೈನ್ ತರುವಂಥ ಸಂದರ್ಭದಲ್ಲಿ ಈ ರೋಡಿನ ಚರಂಡಿಯಲ್ಲಿ 1-2 ಫೀಟನ್ನು ಅಗೆದು ಪೈಪನ್ನು ಹಾಕಿ ಮೋರಿಗಳು ಇರುವಂತಹ ಜಾಗದಲ್ಲೂ ಸಹ ಅದರ ಮೇಲಿಗೆ ಪೈಪ್ ಕರೆಂಟ್ ಲೈನನ್ನು ಹಾಕಿಕೊಂಡು ಬಂದಿರುತ್ತಾರೆ. ಅದನ್ನು ವಿಚಾರಿಸಿದಾಗ ಅದನ್ನು ಕೇಳದೆ ಚುನಾವಣಾ ನೀತಿ ಸಂಹಿತೆಯ ಸಂದರ್ಭದಲ್ಲಿ ಅದನ್ನು ತರಾತುರಿಯಲ್ಲಿ ಕಾಮಗಾರಿಯನ್ನು ಮಾಡಿರುತ್ತಾರೆ. ಮೋರಿಗಳನ್ನು ಮುಚ್ಚಿರುತ್ತಾರೆ. ಈ ಚರಂಡಿ ಯಾವುದು, ಹಾಲಾಡಿಯಿಂದ ಇಲ್ಲಿಯವರೆಗೆ ಯಾವುದೇ ಚರಂಡಿ ವ್ಯವಸ್ಥೆ ಸದ್ಯಕ್ಕೆ ಇಲ್ಲಿ ಇರುವುದಿಲ್ಲ. ಈ ಕಾಮಗಾರಿಗಳ ಬಗ್ಗೆ ನಾವು ಅವರಲ್ಲಿ ಕೇಳಿದರೆ ಯಾರೂ ಅದರ ಬಗ್ಗೆ ಸಮರ್ಪಕ ಉತ್ತರ ಕೊಡ್ತಾ ಇಲ್ಲ. ಈ ಕೃಷಿ ಭೂಮಿಗೆ ಬರುವ ಇದರಿಂದ ಇಲ್ಲಿ ನೀರು ಬಂದರಲ್ಲಿ ಕೃಷಿ ಭೂಮಿಗೆ ಕೆಸರು ನುಗ್ಗಿ, ಈಗ ನೋಡಿ ಇಲ್ಲಿ ಕೆಸರು ನುಗ್ಗಿದೆ ಗೆದ್ದೆಗಲ್ಲ, ಇವತ್ತು ಕೆಸರು ನುಗ್ಗಿ ಕೆಸರು ಕೃಷಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕೃಷಿ ಮಾಡಲಿಕ್ಕೆ ಆಗುವುದಿಲ್ಲ. ಅವರು ಕೆಮಿಕಲ್, ಅವರ ನಮಗೆ ಬಂದ ವರ್ತಮಾನದ ಪ್ರಕಾರ ಆಚೆ ಜಾಗದಿಂದ ರೋಡಿನ ಪಾಸ್ ಮಾಡಿ ಈ ಕೃಷಿ ನೀರು ಹೋಗಲಿಕ್ಕೆ ಮಾಡಿಕೊಂಡಂಥ ತೋಡಿನಲ್ಲಿ ಬಿಡ್ತಾರೆ ಅನ್ನುವ ಒಂದು ಮೆಸೇಜ್ ನಮಗೆ ಬಂದಿದೆ. ನಮಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ, ಬಂದಿದೆ. ಅದಕ್ಕೆ ಆದ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ. ಸುತ್ತ ಅವರ ಜಾಗಕ್ಕೆ ಸುತ್ತ ಒಂದು ಕಂಪೌಂಡ್ ವಾಲ್ ಇನ್ನೂ ಮಾಡಿಕೊಂಡಿಲ್ಲ. ಯಾರೇ ಆಗಲಿ ಯಾವುದೇ ಒಂದು ಕಾಮಗಾರಿ ಮಾಡುವಾಗ ಅವರ ಜಾಗಕ್ಕೆ ಸುತ್ತ ತಡೆಬೇಲಿಯೋ ತಡೆಗೋಲಿಯೋ ಗೋಡೆ ಮಾಡಿಕೊಂಡು ಆಮೇಲೆ ಕಾಮಗಾರಿ ಮಾಡ್ತಾರೆ, ಎಲ್ಲೇ ಆಗಲಿ, ಯಾವುದೇ ಕಾಮಗಾರಿ ಆಗಲಿ. ಬಟ್ ಈ ಕಾಮಗಾರಿಯಲ್ಲಿ ಯಾವುದೇ ಅವರದ್ದೇ ಒಂದು ತಡೆಗೋಡೆ ಮಾಡಿಕೊಳ್ಳದೆ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೇಳಿದರೆ, ಜಿಲ್ಲಾಡಳಿತಕ್ಕೂ ಕೇಳಿದರೆ ಅದಕ್ಕೆ ಸಮರ್ಪಕ ಉತ್ತರವನ್ನು ಕೊಡ್ತಾ ಇಲ್ಲ. ನಾವು ಇನ್ನೂ ಯಾರ ಹತ್ರ ಕೇಳಬೇಕು ಅನ್ನೋದನ್ನು ನಮಗೆ ಜಿಜ್ಞಾಸೆ ಆಗಿದೆ. ಅಷ್ಟಲ್ಲದೆ ವಿದ್ಯುತ್ ತಂತಿಯನ್ನು ಅಪಾಯಕಾರಿಯಾಗಿ ನೆಲದಡಿ ಹಾಕಲಾಗಿದೆ. ಯೋಜನಾ ಪ್ರದೇಶದ ಸುತ್ತಮುತ್ತಲಿನ ಜನರು ಕಲುಷಿತ ನೀರನ್ನು ಕುಡಿಯಬೇಕಾಗಿದೆ. ಇದೆಲ್ಲದರ ಜೊತೆ ಬಹಳ ಮುಖ್ಯವಾಗಿ ಶುದ್ಧೀಕರಿಸಲ್ಪಟ್ಟ ನೀರಿನ ತ್ಯಾಜ್ಯಗಳು, ರಾಸಾಯನಿಕಗಳು ರೈತರ ಹೊಲಗದ್ದೆಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಹಾಲಾಡಿ ಬಂಡಾರು ಬಾವಿನಕಟ್ಟೆಯ ರಸ್ತೆಯ ಚೋರಾಡಿ ಎಂಬಲ್ಲಿ ಕಾಂಕ್ರೀಟೀಕರಣ ಮಾಡಿದ್ದು ಇದು ಕೂಡ ಅಪಾಯಕ್ಕೆ ಸಿಲುಕಿದೆ. ಎಸ್, ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಅರಿವೇ ಇಲ್ಲದೆ ಜನವಸತಿ ಪ್ರದೇಶ ಮತ್ತು ಕೃಷಿ ಭೂಮಿಯ ಪ್ರದೇಶವನ್ನ ಯೋಜನೆಗೆ ಆಯ್ಕೆ ಮಾಡಿಕೊಂಡಿದ್ದ ಆಳುವ ವರ್ಗ ಈಗ ಕೈಕಟ್ಟಿ ಕುಳಿತಿದ್ದು ಸ್ಥಳೀಯ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ.
ಇಲ್ಲಿ ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಂದ ಹೊರಬರುವ ಶುದ್ಧ ನೀರು, ಕೊಳಚೆ ನೀರು, ವೇಸ್ಟ್ ತ್ಯಾಜ್ಯಗಳು ಪೂರ್ತಿ ಯಾವುದೇ ವಿಲೇವಾರಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಗ್ರಾಮ ಪಂಚಾಯತಿಗೆ, ಕಾರ್ಮಿಕ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ವರದಿ ಮಾಡಿದರೂ ಅವರು ನೋಡ್ಕೊಂಡು ಹೋಗ್ತಾರೆ, ಬಿಟ್ಟರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಬಗ್ಗೆ. ಇದರಿಂದ ನಮಗೆ ಈ ಆ ಕೊಳಚೆ ನೀರಿಂದ ನಮ್ಮ ಬಾವಿ ನೀರಿಗೆ ಕನೆಕ್ಷನ್ ಆಗಿ ನಮ್ಮ ಕುಡಿಲಿಕ್ಕೆ ಶುದ್ಧವಾದ ನೀರಿಲ್ಲ ಇಲ್ಲಿ. ಮತ್ತು ವಾಸನೆಯಿಂದ ಇಲ್ಲಿ ಬದುಕಲಿಕ್ಕೆ ಅಸಾಧ್ಯ. ಇನ್ನು ಮಳೆಗಾಲದ ದಿನಗಳಂತೂ ಡೆಂಗ್ಯೂ, ಮಲೇರಿಯಾ ಇಂಥ ರೋಗಗಳು ಪೂರ ಇಲ್ಲೇ ಹುಟ್ಟಿಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ತುಂಬ ನಮ್ಮ ಜನಜೀವನವೇ ಅಸ್ತವ್ಯಸ್ತ ಆಗಿದೆ ಇಲ್ಲಿ. ನಮಗೆ ನಾಲ್ಕು ಮನೆಯರಿಗೆ ಇಲ್ಲ, ಕುಡಿಯುವ ನೀರಿಲ್ಲ. ನಾವು ಮೊದಲಿಂದ ನೂರಾರು ಕಾಲದಿಂದ ಇಲ್ಲಿ ಕುಡ್ಕೋ ಬಂದು ನೀರಿದೆ, ನಮ್ಗೆ ನೀರಿಲ್ಲ. ಈಗ ಗಲೀಜು ನೀರು ಬತ್ತೈತೆ, ಕೆರೆ ಆಚೆ ತೋಡ್ ಬಿಡಿಸಿ ಕೊಡಿ ಅಂದ್ರೆ ಬಿಡಿಸೋದಿಲ್ಲ. ಒಂದಿನ ಇಂಜಿನಿಯರ್ ಹತ್ರ ಹೇಳಿದೆ ನಾನು, ಒಂಚೂರು ಬಂದು ಬಿಡಿಸಿ ಕೊಟ್ರಷ್ಟೇ, ಮತ್ತು ಆ ನೀರು ಪೂರ ಬಂದು ಮಣ್ಣು ಮುಚ್ಚಿ ಹೋಯ್ತು. ಹಾಗೆ ಇತ್ತೀಗ ನಮ್ಮ ಕುಡು ನೀರು. ನಾವು ಎಲ್ಲಿಗೆ ಹಬ್ದು ಒಂದೊಂದು ನೀರು ಇಲ್ಲದೆ, ಯಾವ ಬದಿಗೆ ಹಬ್ದು, ಎಲ್ಲ ಹೊರ ನೀರಿಲ್ಲ. ಅಲ್ಲೆಲ್ಲ ಬಾವಿ ತೋಡಿಕೊಂಡಿತ್ತು, ಒಂದೊಂದು ನೀರಿಲ್ಲ, ಕಲ್ಲು ಬತ್ತಿತ್ತಲ್ಲ. ಎಲ್ಲದಕ್ಕೂ ಇದೇ ನೀರು, ಮತ್ತು ಯಾವ ನೀರು ಇಲ್ಲ ನಮಗೆ, ಎಲ್ಲಿಂದ ಬತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲಿಂದಲೋ ಎಲ್ಲಿಗೋ ವಾರಾಹಿ ನದಿ ನೀರು ಹರಿಸುವ ಯೋಜನೆಯ ಕಾರಣದಿಂದಾಗಿ ಸಮಸ್ಯೆ ಅನುಭವಿಸುತ್ತಿರುವ ಈ ಗ್ರಾಮದ ಜನರ ಬಗ್ಗೆ ಇನ್ನಾದರೂ ಸಂಬಂಧಪಟ್ಟವರು ಕಣ್ಣು ಹಾಯಿಸಲಿ, ಸಮಸ್ಯೆ ಬಗೆಹರಿಸುವಲ್ಲಿ ಕಾರ್ಯೋನ್ಮುಖರಾಗಲಿ ಎನ್ನುವುದೇ ನಮ್ಮ ಉದ್ದೇಶ.